ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ರೂಪವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದೆ, ಆ ಸದ್ಗುರುವಿರಲಿ ಎಮ್ಮ ಮಾನಸದೆ. ನಮ್ಮೊಳಗೆ ಅಗ್ನಿಯೊಂದು ಆರದೆ ನಿರಂತರವಾಗಿ ಉರಿಯುತ್ತಿದೆಯಂತೆ. ಆ ಅಗ್ನಿಯನ್ನು ಆಶ್ರಯಿಸಿಯೇ ನಮ್ಮ ಬದುಕು ಇರುವಂಥದ್ದು. ಯಾರು ಆ ಅಗ್ನಿಯನ್ನು ಚೆನ್ನಾಗಿ ಕಾಪಿಟ್ಟುಕೊಳ್ತಾರೋ ಅವರೇ ತಪಸ್ವಿಗಳು. ಅಗ್ನಿಹೋತ್ರಗಳನ್ನು ಕಾಣ್ತೇವೆ ನಾವು. ಅಗ್ನಿತ್ರಯ ತ್ರೇತಾಗ್ನಿಗಳನ್ನಿಟ್ಟು ಅಗ್ನಿಹೋತ್ರ ಮಾಡ್ತಾರೆ ಪ್ರತಿನಿತ್ಯವು. ಹಾಗೆ ಒಂದೇ ಅಗ್ನಿಯನ್ನಿಟ್ಟು ಸ್ಮಾರತ ಅಗ್ನಿ ಅಂತ ಹೇಳ್ತಾರೆ, ಔಪಾಸನ ಅಂತ ಹೇಳ್ತಾರೆ. ಹಾಗೆ ಮಾಡೋದು ಕೂಡ ಉಂಟು. ಆದರೆ ಒಂದು ಅರ್ಥದಲ್ಲಿ ನಾವೆಲ್ಲರೂ ಅಗ್ನಿಹೋತ್ರಿಗಳೇ. ನಮ್ಮೊಳಗೆ ಅಗ್ನಿ ಇದೆ, ಅದಕ್ಕೆ ನಾವೇನು ಆಹುತಿಯನ್ನು ಕೊಡ್ತೇವೆ, ಆಹಾರವೇ ಆಹುತಿ. ಅದು ಅಗ್ನಿಹೋತ್ರ, ಅದು ಪ್ರಾಣಾಗ್ನಿಹೋತ್ರ ಎಂಬುದಾಗಿ ಕರೀತಾರೆ. ಆಹಾರದ ಆರಂಭದಲ್ಲಿ ಪ್ರಾಣಾಯಸ್ವಾಹ, ಅಪಾನಾಯಸ್ವಾಹ, ವ್ಯಾನಾಯಸ್ವಾಹ, ಏನದು ಪ್ರಾಣಾಗ್ನಿಹೋತ್ರ. ಗೀತಾಚಾರ್ಯನ ಒಂದು ಮಾತು, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮಿ ಅನ್ನಂ ಚತುರ್ವಿಧಂ. ಭಗವಾನ್ ಕೃಷ್ಣ ಹೇಳೋದು, ನಾನು ವೈಶ್ವಾನರನಾಗಿ ಎಲ್ಲ ಜೀವರುಗಳ ದೇಹಗಳನ್ನು ಆಶ್ರಯಿಸಿದ್ದೇನೆ. ಜೀವರೆಲ್ಲರ ದೇಹದೊಳಗೆ ನಾನಿದ್ದೇನೆ ವೈಶ್ವಾನರನಾಗಿ, ಅಗ್ನಿಯಾಗಿ. ಪ್ರಾಣಾಪಾನಗಳ ಜೊತೆಗೂಡಿ ಅಲ್ಲಿ ನಾನು ನಾಲ್ಕು ಬಗೆಯ ಅನ್ನಗಳನ್ನು ಪಚಾಮಿ, ಪಕ್ವಗೊಳಿಸ್ತೇನೆ, ಬೇಯಿಸ್ತೇನೆ. ಈಗ ನಾವು ಬೇಯಿಸೋದನ್ನು ಸುಮ್ಮನೆ, ಅಡುಗೆಯಲ್ಲಿ ಬೇಯಿಸೋದು ಅಂತಿದೆಯಲ್ಲ, ಆ ಬೇಯಿಸೋ ಸುಮ್ಮನೆ. ನಿಜವಾದ ಬೇಯಿಸುವಿಕೆ ಅದು ಒಳಗೆ ನಡೆಯುವಂಥದ್ದು, ನಮ್ಮೊಳಗೆ ನಡೆಯುವಂಥದ್ದು. ಈಗ ನಾವೇನು ಬೇಯಿಸಿರ್ತೇವೆ ಅಡುಗೆ ಮನೆಯಲ್ಲಿ, ಅದು ಹಾಗೆ ದೇಹಕ್ಕೆ ಸೇರೋದಿಲ್ಲ ನೋಡಿ. ಹಾಗೆ ದೇಹಕ್ಕೆ ಸೇರ್ತದೆ ಅದು ಇಲ್ಲ. ಒಳಗಿರುವ ಅಗ್ನಿ ಅದನ್ನು ಪಕ್ವಗೊಳಿಸಿದ ಬಳಿಕ ಅದು ಪರಿಣಾಮಗೊಂಡು ದೇಹಕ್ಕೆ ಸೇರುವಂತೆ ಆಗ್ತದೆ ಹೊರತು ಅಲ್ಲಿವರೆಗೆ ಅದು ಹಾಗೆ ಆಗೋದಿಲ್ಲ ಅಂತ. ಹಾಗಾಗಿ ನಾನೇ ಅದು, ಎಲ್ಲರೊಳಗೆ ಅಗ್ನಿ ನಾನು, ಉದರಸ್ಥಃ ಎಂಬುದಾಗಿ ಶಂಕರಾಚಾರ್ಯರು ಆ ಶಬ್ದವನ್ನು ವಿವರಣೆ ಮಾಡಿದ್ದಾರೆ. ವೈಶ್ವಾನರ ಅಗ್ನಿ ಅಂದರೆ ಉದರಸ್ಥಃ ಅಂತ, ಹೊಟ್ಟೆಯ ಒಳಗೆ ಇದ್ದುಕೊಂಡು. ಹೃದಯದಲ್ಲಿ ಭಗವಂತನಿರುವುದು ನಮಗೆಲ್ಲ ಗೊತ್ತಿರತಕ್ಕಂಥದ್ದು, ಆದರೆ ಇದು ಅದಲ್ಲ. ಉದರದಲ್ಲಿಯೂ ಕೂಡ ಭಗವಂತನಿದ್ದಾನೆ, ಅಗ್ನಿಯಾಗಿ ಭಗವಂತನಿದ್ದಾನೆ. ನಾಲ್ಕು ಬಗೆಯ ಆಹಾರವನ್ನು ಅವನೇ ಪಚನಗೊಳಿಸ್ತಾನೆ. ನಾಲ್ಕು ಬಗೆ ಅಂದರೆ ಯಾವುದು ಅಂದರೆ ಭೋಜ್ಯ, ಭಕ್ಷ್ಯ, ಚೋಷ್ಯ ಮತ್ತು ಲೇಹ್ಯ ಎಂಬುದಾಗಿ ಆಹಾರವು ನಾಲ್ಕು ಬಗೆ. ಪಚಾಮ್ಯನ್ನಂ ಚತುರ್ವಿಧಂ, ಭೋಜ್ಯ, ಭಕ್ಷ್ಯ, ಚೋಷ್ಯ ಮತ್ತು ಲೇಹ್ಯ. ಭೋಜ್ಯ ಅಂದರೆ ಮುಖ್ಯವಾಗಿರ್ತಕ್ಕಂಥ ಆಹಾರ. ಈಗ ನಾವು ದಕ್ಷಿಣ ಭಾರತದವರು, ಕರ್ನಾಟಕದವರಿಗೆ ಅನ್ನ ಅಕ್ಕಿಯಿಂದ ಮಾಡಿರ್ತಕ್ಕಂಥದ್ದು. ಅಂತಹ ಪ್ರಧಾನಭೂತವಾದ ಆಹಾರಗಳು ಭೋಜ್ಯ ಎಂಬುದಕ್ಕೆ ಸಂದರೆ ಭಕ್ಷ್ಯ ವಿಶೇಷದ ಸಿಹಿ ತಿಂಡಿಗಳು, ಕಡುಬು ಅಥವಾ ಮತ್ತೊಂದು ಕೇಸರಿಬಾತು. ಈ ವಿಶೇಷ ಸಿಹಿ ತಿಂಡಿಗಳು ಏನುಂಟೋ ಇವೆಲ್ಲವೂ ಕೂಡ ಭಕ್ಷ್ಯಕ್ಕೆ ಸೇರ್ತವೆ. ಈಗಲೂ ಕೂಡ ಹಳ್ಳಿ ಕಡೆಯಲ್ಲಿ ಭಕ್ಷ್ಯ ಏನು ಅಂತೆಲ್ಲ ಕೇಳೋ ಪದ್ಧತಿ ಇದೆ. ಯಾವುದಾದ್ರೂ ವಿಶೇಷ ಕಾರ್ಯಕ್ರಮ ಇದ್ದರೆ, ಇನ್ನೊಂದಿದ್ದರೆ ಭಕ್ಷ್ಯ ಏನು, ಭಕ್ಷ್ಯ ಅಂದರೆ ಅಂಥದ್ದು ಅಂತ. ಅದು ಪ್ರತಿನಿತ್ಯ ಮಾಡುವಂಥದ್ದಲ್ಲ, ಅದು ವಿಶೇಷದಲ್ಲಿ ಮಾಡ್ತಕ್ಕಂಥ ವಿಶೇಷ ತಿಂಡಿ ಅದು. ಇನ್ನು ಜೋಷ್ಯ, ಜೋಷ್ಯ ಅಂದರೆ ಏನು, ಹೀರುವಿಕೆ ಹೀರುವಿಕೆಯ ಮೂಲಕ ಯಾವುದನ್ನು ಸ್ವೀಕಾರ ಮಾಡ್ತೇವೋ, ಹೀರಿ ಸೇವಿಸ್ತಕ್ಕಂಥದ್ದು. ಉದಾಹರಣೆಗೆ ಕಬ್ಬು, ಕಬ್ಬಿನ ರಸವನ್ನು ಹೀರ್ತೇವೆ ನಾವು. ಉದಾಹರಣೆಗೆ ಮಾವಿನ ಹಣ್ಣು, ಮಾವಿನ ಹಣ್ಣಿನ ರಸವನ್ನು ಹೀರ್ತೇವೆ. ಹಾಗಾಗಿ ಹೀರುವಿಕೆ ಎಲ್ಲಿ ಬಂತೋ
ಅದು ಜೋಶ್ಯ, ಕೊನೆಯದು ಲೇಹ್ಯ, ನೆಕ್ಕುವಂಥದ್ದು. ಅದು ತಿನ್ನುವಂಥದ್ದು ಅಲ್ಲ, ಹೀರುವಂಥದ್ದು ಅಲ್ಲ, ನೆಕ್ಕಬೇಕು. ಉದಾಹರಣೆಗೆ ಉಪ್ಪಿನಕಾಯಿ ಇದೆ, ಉದಾಹರಣೆಗೆ ಗೊಜ್ಜಿರ್ಬೋದು, ಚಟ್ನಿ ಇರ್ಬೋದು, ಅದನ್ನು ನೆಕ್ಕಬೇಕಾಗ್ತದೆ ಅಂತ, ಅದನ್ನು ಹೀಗೆ ತಿನ್ಲಿಕ್ಕೆ ಬರೋದಿಲ್ಲ ಅಂತ, ಹೀಗೆ ಅದನ್ನು ತಿನ್ನಬೇಕಾಗ್ತದೆ ಅಂತ, ಅದು ಲೇಹ್ಯ ಅಂತ. ಹೀಗೆ ನಾಲ್ಕು ಬಗೆಯ ಆಹಾರಗಳು ಏನು ದೇಹಗಳ ಒಳಗಡೆ ಹೋಗ್ತವೆಯೋ ಆಹಾರದ ರೂಪದಲ್ಲಿ, ಅದನ್ನು ಪಚನಗೊಳಿಸುವವನು ನಾನು. ಆ ನನಗೆ, ನನ್ನ ಆ ಸ್ವರೂಪಕ್ಕೆ ವೈಶ್ವಾನರ ಅಗ್ನಿ ಎಂಬುದಾಗಿ ಹೆಸರು ಎಂದು ಭಗವಂತ ಹೇಳಿದ್ದು ಭಗವದ್ಗೀತೆ, ಭಗವಂತನ ಮಾತು, ಭಗವಂತನ ಹಾಡು ಅದು. ಭಗವದ್ಗೀತ ಎನ್ನುವಾಗ ಅವನು ಆಡಿದ್ದಲ್ಲ, ಹಾಡಿದ್ದು ಭಗವಂತ, ಸಹಜವಾಗಿ ಅವನೊಳಗಿನಿಂದ ಆಗಿ ಬಂದಿರತಕ್ಕಂಥದ್ದು. ಅದು ಹೇಳೋದು ಹೇಗೆ ಅಂತ, ಅಲ್ಲಿ ಅಗ್ನಿ ಅಂದರೆ ಅದುವೇ ಅಂತ. ನಮ್ಮೊಳಗಿದ್ದು ಆಹಾರವು ಏನು ಬಂದು ಒಳಗೆ ಬರ್ತದೆಯೋ ಆಹಾರವನ್ನು ಪಚನಗೊಳಿಸುವಂಥದ್ದು. ಈ ಅಗ್ನಿಗೆ ಕಾರ್ಯದ್ವಯ, ಅಗ್ನಿ ಕಾರ್ಯ ಎರಡು ಬಗೆಯ ಕಾರ್ಯಗಳು, ಒಂದು ಪಾಕ, ಇನ್ನೊಂದು ದಹನ. ಅಂದರೆ ಈಗ ಸಾಮಾನ್ಯವಾದ ಅಗ್ನಿಗಾದರೂ ಕೂಡ ಎರಡು ಬಗೆಯ ಕಾರ್ಯ ಇರ್ತದೆ ನೋಡಿ, ಬೇಯಿಸುವಂಥದ್ದು, ಸುಟ್ಟೆ ಹಾಕುವಂಥದ್ದು ಅಲ್ವಾ. ಅಗ್ನಿಯಲ್ಲಿ ಬೇಯಿಸಲೂಬಹುದು, ಈ ಕೆಂಡದಲ್ಲೇ ಬೇಯಿಸ್ತೇವೆ, ಎಣ್ಣೆಯಲ್ಲಿ ಕರಿದು ಬೇಯಿಸ್ತೇವೆ, ಅಥವಾ ಹುರಿದು ಬೇಯಿಸ್ತೇವೆ, ಅಥವಾ ಬೆಂಕಿಗೆ ಹಿಡಿದು ಬೇಯಿಸ್ಬೋದು ಅಂಥದ್ದು ಇರ್ಬೋದು. ಅದು ಸುಟ್ಟು ಹಾಕುವಂಥದ್ದಲ್ಲ, ಪಕ್ವಗೊಳಿಸುವಂಥದ್ದು ಮಾತ್ರ, ಬೇಯಿಸುವಂಥದ್ದು ಮಾತ್ರ ಇದೊಂದು ಬಗೆ. ಆದರೆ ಇನ್ನೊಂದು ಬಗೆ ಸುಟ್ಟೇ ಹಾಕುವಂಥದ್ದು, ಸುಟ್ಟುರುಹುವಂಥದ್ದು ಅಂತ ಎರಡು ಬಗೆಯ ಕಾರ್ಯ. ನಮ್ಮೊಳಗಿನ ಅಗ್ನಿ ಕೂಡ ಆ ಎರಡೂ ಕಾರ್ಯಗಳನ್ನು ಮಾಡ್ತದೆ. ಅದು ಆಹಾರವನ್ನು ಪಕ್ವಗೊಳಿಸ್ತದೆ, ಬೇಯಿಸ್ತದೆ, ಮತ್ತು ದೋಷವನ್ನು ಸುಡುತ್ತದೆ. ಅನ್ನದೊಳಗಿನ ದೋಷವನ್ನು ಸುಡುವ ಶಕ್ತಿ ಕೂಡ ಆ ಅಗ್ನಿಗಿದೆ ಚೆನ್ನಾಗಿಟ್ಕೊಂಡಾಗ. ಎರಡನ್ನೂ ಮಾಡ್ತದೆ. ಅನ್ನವು ತಿಂದ ಹಾಗೆಯೇ ಮೈಗೆ ಸೇರದು. ನಾವು ಈ ಮೊದಲೇ ಮಾತನಾಡಿದ ಹಾಗೆ ಅದು ಎಷ್ಟೇ ರುಚಿಯಾದ್ದಾಗಿರಲಿ, ಎಷ್ಟೇ ಅದು ಮೆತ್ತಗಿರಲಿ, ಎಷ್ಟೇ ಅದು ಸೌಮ್ಯವಾಗಿರಲಿ, ಏನೇ ಆಗಿರಲಿ, ತಿಂದಿದ್ದು ಹಾಗೆ ಮೈಗೆ ಸೇರೋಕ್ಕೆ ಸಾಧ್ಯ ಇಲ್ಲ. ಈ ತಿಂದ ಬಳಿಕ ಮೈಗೆ ಸೇರುವಂತೆ ಆಗಬೇಕಾದ್ರೆ ಮಧ್ಯೆ ಇರತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಅಗ್ನಿಯ ಮೂಲಕ ಆಗುವಂಥದ್ದು. ಅಗ್ನಿ ಅದನ್ನು ಪರಿಣಾಮಗೊಳಿಸ್ತದೆ, ದೇಹಕ್ಕೆ ಸೇರಲು ಹೇಗೆ ಬೇಕೋ ಹಾಗೆ ಮಾಡಿಕೊಡ್ತದೆ ಅಂತ. ಹಾಗಾಗಿ ಬೇಡದ ಭಾಗವನ್ನು ಸುಡುವುದು, ಬೇಕಾದ ಭಾಗವನ್ನು ಇಡುವುದು, ಎರಡು ಗೊತ್ತು ಅಗ್ನಿಗೆ. ಸುಡುವುದು ಗೊತ್ತು, ಇಡುವುದು ಗೊತ್ತು. ದೋಷವನ್ನು ಸುಡುತ್ತದೆ, ಗುಣವನ್ನು ಇಡುತ್ತದೆ ಹಾಗೆಯೇ ಅದು. ಆ ಗುಣವನ್ನು ದೇಹಕ್ಕೆ ಸಲ್ಲುವಂತೆ ಪರಿಣತಗೊಳಿಸ್ತದೆ, ಪರಿಣಾಮಗೊಳಿಸ್ತದೆ. ಇದು ಅಗ್ನಿಯ ಕಾರ್ಯ. ಇದಲ್ಲದೆ ಜೀವನ ಇಲ್ಲ. ಯಾಕೆಂದರೆ ಆಹಾರವಿಲ್ಲದೆ ಬದುಕಿಲ್ಲ ಎಂಬುದು ಸತ್ಯ ಅಂತಾದರೆ, ಮತ್ತು ಅಗ್ನಿ ಇಲ್ಲದೆ ಬದುಕಿಲ್ಲ ಎಂಬುದು ಕೂಡ ಅಷ್ಟೇ ಸತ್ಯ. ಆಹಾರವಿದ್ದರೂ ಸಾಲದು, ಅಗ್ನಿಯೂ ಬೇಕಾಗ್ತದೆ. ಹೌದಪ್ಪ, ಆಹಾರ ಬೇಕಾದಷ್ಟಿದೆ, ಆದರೆ ಅಗ್ನಿಯೇ ಇಲ್ಲದಿದ್ದರೆ ಏನು ಮಾಡ್ತೇನೆ? ಹಸಿವೆ ಇಲ್ಲ, ತಿಂದದ್ದು ಜೀರ್ಣವೇ ಆಗೋದಿಲ್ಲ, ಅವನು ಎಂಥ ಶ್ರೀಮಂತನಾದರೆ ಏನು? ಅವನ ಮನೆಯಲ್ಲಿ 100 ಅಡುಗೆ ಭಟ್ರು ಇದ್ರೇನು? 108 ಬಗೆಯ ಭಕ್ಷ್ಯಭೋಜ್ಯಗಳನ್ನು ಮಾಡಿದ್ರೇನು? ತಿಂದು ಜೀರ್ಣಗೊಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದೇ ಇದ್ದರೆ ಅವನಿಗೆ ಏನಿದ್ದೇನು? ಏನು ಉಪಯೋಗ ಇಲ್ಲ. ಹಾಗಾಗಿ ಆಹಾರಕ್ಕಿಂತ ಮುಖ್ಯ ಅಗ್ನಿ. ಅಗ್ನಿ ಚೆನ್ನಾಗಿ ಪ್ರಜ್ವಲಿತಗೊಂಡರೆ, ನಮ್ಮೊಳಗಿನ ಅಗ್ನಿ ಉದ್ಬುದ್ಧವಾದರೆ, ಪ್ರಜ್ವಲಿತಗೊಂಡರೆ, ಅದೇನು ಮಾಡ್ತದೆ ಅಂದರೆ ಅದು ಆಹಾರವನ್ನು ಬೇಯಿಸುವುದು ಮಾತ್ರವಲ್ಲ, ನಮ್ಮ ಇಡೀ ಶರೀರವನ್ನು ಹದವಾಗಿ ಬೇಯಿಸ್ತದೆ. ಹಾಗಂದರೆ ಅಂತ ಗಾಬರಿ ಆಗಬೇಡಿ, ಹಾಗೆಲ್ಲ ಏನೂ ಇಲ್ಲ. ಚಿನ್ನವನ್ನು ಬೆಂಕಿಯೊಳಗೆ ಇಡೋದಿಲ್ವಾ? ಮಟ್ಟ ಚಿನ್ನವನ್ನು ಬೆಂಕಿಯೊಳಗಿಟ್ಟು ಶುದ್ಧ ಚಿನ್ನವನ್ನಾಗಿ ಮಾರ್ಪಡಿಸೋದಿಲ್ವಾ? ಅಪರಂಜಿಯನ್ನಾಗಿ ಮಾರ್ಪಡಿಸೋದಿಲ್ವಾ? ಚಿನ್ನವಲ್ಲದ್ದನ್ನು ಸುಟ್ಟು ಬಿಡ್ತದೆ ಅಗ್ನಿ. ಅದು ಚಿನ್ನವನ್ನು ಇಟ್ಕೊಳ್ತದೆ, ಚಿನ್ನವಲ್ಲದ್ದನ್ನು ಸುಟ್ಟು ಬಿಡ್ತದೆ. ಹಾಗೆ ನಮ್ಮ ದೇಹದಲ್ಲಿಯೂ ಕೂಡ ದೇಹಕ್ಕೆ ಸಲ್ಲುವಂಥದ್ದು, ದೇಹವಾಗಿ ಉಳಿಬೇಕಾಗಿರ್ತಕ್ಕಂಥದ್ದು, ದಿವ್ಯತೆಯ ಅಂಶ ಏನುಂಟೋ, ಶುಭಾಂಶ ಏನುಂಟೋ, ಅದನ್ನು ಹಾಗೆಯೇ ಬಿಟ್ಟು ದೋಷಾಂಶವನ್ನು ಅದು ಸುಡಬೇಕು ಅಗ್ನಿ. ಅದಕ್ಕಾಗಿ ಅಗ್ನಿಯನ್ನು ನಾವು ಪ್ರಜ್ವಲಿತಗೊಳಿಸಬೇಕು. ಈಗ ನೀವು ಪದ್ಮಾಸನದಲ್ಲಿಯೋ ಸಿದ್ಧಾಸನದಲ್ಲಿಯೋ ಬಹಳ ಹೊತ್ತು ಕೂತ್ಕೊಳ್ಳಿ. ಆಸನ ಸಿದ್ಧಿ ಅನ್ನೋದು ಒಂದು ಯಾಮ ಸುಖವಾಗಿ ಕೂತ್ಕೋಬೇಕು. ಒಂದು ಯಾಮ ಅಂದರೆ ಸುಮಾರು 3 ಗಂಟೆಗಳ ಕಾಲ.
ನೀವು ಅಲ್ಲಾಡದೆ ಕೂತ್ಕೊಂಡು, ಅಲ್ಲಾಡದೆ ಅಂದರೆ ಸುಖವಾಗಿ ಬೆಲ್ಟ್ ಹಾಕಿ ಕೂರಿಸ್ತಾರೆ ಕೆಲವು ಯೋಗದ ಇದೆಲ್ಲ ಆ ರೀತಿ ಮಾಡೋದನ್ನು ಗಮನಿಸಿದೆ ನಾವು. ಪಾಪ ಅವನು ನರಕದಲ್ಲಿ ಕೂತಾಗ ಕೂತಿರ್ತಾನೆ ಒದ್ದಾಡ್ಕೊಂಡು. ಅದಲ್ಲ, ಸ್ಥಿರ ಸುಖಂ ಆಸನಂ, ಸ್ಥೈರ್ಯ ಮತ್ತು ಸುಖ, ಸುಖವಾಗಿ ಮೂರು ತಾಸು ಕೂತ್ಕೊಳ್ಳೋಕೆ ಬರಬೇಕು ನಮಗೆ. ಹಾಗೆ ಕೂತ್ಕೊಂಡಾಗ ಒಂದು ಬಿಸಿ ಬರ್ತದೆ ಕೆಳಗಿನಿಂದ, ನಮ್ಮ ಆಸನದಿಂದ ಒಂದು ಬಿಸಿ ಉಂಟಾಗ್ತದೆ ನೋಡಿ. ಅದು ಬಿಸಿ ಏನದು? ಅಗ್ನಿ ಜಾಗೃತವಾಗ್ತಾ ಇರುವಂಥದ್ದು. ಅದರ ಆಧ್ಯಾತ್ಮಿಕ ಅರ್ಥ ತಾತ್ವಿಕ ಅರ್ಥ ಹೀಗೆ ಅಂತ, ಒಳಗಿರುವ ಅಗ್ನಿ ಜಾಗೃತವಾದರೆ ಅದು ಕುಂಡಲಿನಿಯನ್ನು ಜಾಗೃತಗೊಳಿಸ್ತದೆ. ಅಗ್ನಿ ಇರೋದು ಮೂಲಾಧಾರದಲ್ಲಿ, ಮೂಲಾಧಾರದಲ್ಲಿ ಇರ್ತಕ್ಕಂಥ ಅಗ್ನಿ ಎಚ್ಚೆತ್ತರೆ ಅದು ಸುಮ್ಮನೆ ಇರೋದಿಲ್ಲ. ಉತ್ಥಾಪಿತ ಆಧಾರ ಹುತಾಶನೋಲ್ಕೈಹಿ ಉನ್ನಿದ್ರಿತಾಯಾಮ್ ಉರಗಾಂಗನಾಯಾಮ್. ಇದು ಶಂಕರಾಚಾರ್ಯರ ಯೋಗ ತರಾವಳಿಯ ಒಂದು ಮಾತು. ಉತ್ಥಾಪಿತ ಆಧಾರ ಹುತಾಶನೋಲ್ಕೈಹಿ, ಉತ್ಥಾಪಿತ ಅಂದರೆ ಎಚ್ಚೆತ್ತ, ಎಬ್ಬಿಸಲ್ಪಟ್ಟ. ಆಧಾರ ಹುತಾಶನ ಅಂದರೆ ಮೂಲಾಧಾರದ ಹುತಾಶನ, ಮೂಲಾಧಾರ ಚಕ್ರದಲ್ಲಿ ಇರ್ತಕ್ಕಂಥ ಅಗ್ನಿ ಇದು. ಆ ಅಗ್ನಿಯ ಜ್ವಾಲಗಳಿಂದ ಉನ್ನಿದ್ರಿತಾಯಾಮ್ ಉರಗಾಂಗನಾಯಾಮ್, ಉರಗಾಂಗನೆ ಅಂದರೆ ನಾಗಾಂಗನೆ, ನಾಗಿನಿ ಯಾರದು? ಕುಂಡಲಿನಿ. ಕುಂಡಲಿನಿ ಎಚ್ಚೆತ್ತುಕೊಂಡಾಗ ಆ ಅಗ್ನಿ ಆ ಬಿಸಿ ಎಬ್ಬಿಸ್ತದೆ ಅದನ್ನು, ಆಗ ಜಗತ್ತು ಮರೀತದೆ, ಧ್ಯಾನ ನಮಗೆ ಸಿದ್ಧಿಸ್ತದೆ, ಭಗವಂತ ಭಗವತ್ ತತ್ವಗಳು ಗೋಚರವಾಗ್ತವೆ, ದಿವ್ಯ ಸಿದ್ಧಿಗಳು ಉಂಟಾಗ್ತವೆ ನಮ್ಮಲ್ಲಿ. ಅಂದರೆ ಅಗ್ನಿ ಪ್ರಜ್ವಲಿತವಾಗುವುದಕ್ಕೆ ಎಲ್ಲಿವರೆಗೆ ಫಲ ಇದೆ ಅಂದರೆ ಸಾಕ್ಷಾತ್ಕಾರದವರೆಗೆ, ಮೋಕ್ಷದವರೆಗೆ ಫಲವಿದೆ. ದೇವತಾ ದರ್ಶನಗಳಿರ್ಬೋದು, ಅಷ್ಟ ಸಿದ್ಧಿಗಳಿರ್ಬೋದು, ಅಥವಾ ಪರಮಾತ್ಮ ಸಾಕ್ಷಾತ್ಕಾರವಿರ್ಬೋದು, ನಿರ್ವಿಕಲ್ಪ ಸಮಾಧಿ ಇರ್ಬೋದು, ಇವೆಲ್ಲವೂ ಕೂಡ ಅಗ್ನಿ ಜಾಗೃತಿಯ ಫಲ. ಹಾಗಾಗಿ ಜಾಗೃತಗೊಂಡ ಅಗ್ನಿ ಮಾಡುವ ಕಾರ್ಯ ದೋಷವನ್ನು ಸುಡುವಂಥದ್ದು, ದೇಹದೊಳಗಿನ ದೋಷಗಳನ್ನು ಸುಡುವಂಥದ್ದು, ರೋಗಗಳನ್ನು ಸುಡುತ್ತದೆ. ಅದು ಬರೀ ದೋಷಗಳನ್ನು ತಂದರೆ ಏನು, ಆಧ್ಯಾತ್ಮಕ ಬಾಧಕವಾಗಿರತಕ್ಕಂಥದ್ದು ಮಾತ್ರ ಅಲ್ಲ, ಯಾವುದು ಅಧ್ಯಾತ್ಮಕ ಬಾಧಕವೋ ಅದು ದೇಹಕ್ಕೂ ಬಾಧಕವೇ. ಇದು ಅದೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗ. ಹಾಗಾಗಿ ಅಧ್ಯಾತ್ಮ ಅಂದರೆ ಬೇರೆ, ಇದು ಬೇರೆ, ಸಂಸಾರ ಬೇರೆ ಅಂತೇನಿಲ್ಲ. ಇದಕ್ಕೆ ಬಾಧಕವಾದರೆ ಅದಕ್ಕೂ ಬಾಧಕ, ಅದಕ್ಕೆ ಬಾಧಕವಾದರೆ ಅದು ಇದಕ್ಕೂ ಬಾಧಕ. ಹಾಗಾಗಿ ದೋಷಗಳನ್ನು ಸುಟ್ಟಾಗ ನಾವು ಬಹಿರಂಗದಲ್ಲೂ ಕೂಡ ಸುಖವಾಗಿ ಜೀವನ ಮಾಡ್ಬೋದು, ಅಂತರಂಗದ ಜೀವನಕ್ಕೆ ಅದು ಅನಿವಾರ್ಯ, ಬೇರೆ ದಾರಿ ಇಲ್ಲ. ಹಾಗಾಗಿ ಸಪ್ತ ಧಾತುಗಳು, ಈಗ ಚರ್ಮ ಇರ್ಬೋದು, ರಕ್ತ ಇರ್ಬೋದು, ಅಸ್ಥಿ ಇರ್ಬೋದು, ಮಾಂಸ ಇರ್ಬೋದು, ಮೇಧಸ್ಸು ಇರ್ಬೋದು, ಶುಕ್ರ ಇರ್ಬೋದು, ದೇಹದ ಸಪ್ತ ಧಾತುಗಳೇನಿದೆ ಅಂದರೆ ನಮ್ಮ ಈ ದೇಹದ ಮುಟ್ಟಲಿಕ್ಕೆ ಹಿಡ್ಕೊಳ್ಳಿಕ್ಕೆ ಸಿಗ್ತಕ್ಕಂಥ ಶರೀರ ಇದೆಯಲ್ಲ, ಅದರಲ್ಲಿ ಏಳು ಅಂಶಗಳಿದೆ. ಏಳು ಅಂಶಗಳಲ್ಲಿ ಏನು ದೋಷಗಳಿವೆಯೋ ಅದನ್ನು ಸುಡುವ ಕಾರ್ಯವನ್ನು ಈ ಅಗ್ನಿ ಮಾಡ್ತದೆ. ಹಾಗಾಗಿ ಅಗ್ನಿಯನ್ನು ನಾವು ಪ್ರಜ್ವಲಿತಗೊಳಿಸಿಕೊಳ್ಳಬೇಕು. ಅದೇ ತಪಸ್ಸು. ತಪಸ್ಸು ಅನ್ನುವಾಗ ತಾಪವನ್ನು ಹೇಳ್ತಾ ಇದೆ, ಬಿಸಿಯನ್ನು ಹೇಳ್ತಾ ಇದೆ, ಅದು ಬೇಯುವಿಕೆಯನ್ನು ಹೇಳ್ತಾ ಇದೆ. ಅದು ಏನದು ತಾಪ, ಏನದು ತಪಸ್ಸು ಅಂದರೆ ಈ ಅಗ್ನಿ ಜಾಗರಣ. ಈ ಅಗ್ನಿ ಪ್ರಜ್ವಲಿತಗೊಳ್ಬೇಕಾದ್ರೆ ಇಂಧನ ಸರಿಯಾಗಿರಬೇಕು. ಇಂಧನ ಸರಿಯಾಗಿ ಇಲ್ಲದೆ ಅಗ್ನಿ ಪ್ರಜ್ವಲಿತಗೊಳ್ಳೋದಿಲ್ಲ ಅಲ್ವಾ? ಲೋಕದಲ್ಲಿ ಆದರೆ ನೋಡಿ ನೀವು, ಲೋಕದಲ್ಲಿ ಯಾವುದಾದ್ರೂ ಅಗ್ನಿ ಪ್ರಜ್ವಲಿತಗೊಳ್ಳಬೇಕಾದ್ರೆ ಇಂಧನ ಬೇಕೋ ಬೇಡವೋ, ಮೊಟ್ಟ ಮೊದಲನೇದಾಗಿ ಇಂಧನವೇ ಇಲ್ಲದಿದ್ದರೆ ಅಗ್ನಿ ಎಷ್ಟು ಕಾಲ ಬರೀಲಿಕ್ಕೆ ಸಾಧ್ಯ? ಹಾಗೆ ಆಹಾರವೇ ಇಲ್ಲದಿದ್ದರೆ ಅಗ್ನಿ ಇರಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಸತ್ತು ಹೋಗ್ತಾನೆ ಯಾಕೆ ಅಂದರೆ ಮೈ ತಣ್ಣಗಾಗ್ತದೆ, ಅಂದರೆ ಅಗ್ನಿ ಹೊರಟು ಹೋಯಿತು ಅಂತ ಅರ್ಥ ಅದಕ್ಕೆ. ಅಹಂ ವೈಶ್ವಾನರು ಭೂತ್ವ, ಆ ವೈಶ್ವಾನರೇ ಇಲ್ಲ ಸತ್ತಿದ್ದಕ್ಕೆ ನಾವು ಗುರುತೇನು, ಬರೇ ಉಸಿರು ಹೋಗಿದ್ದು ಮಾತ್ರವಲ್ಲ, ಕೈಕಾಲು ತಣ್ಣಗಾಯಿತು ಅಂದರೆ ಸತ್ತು ಹೋದ. ಸತ್ತು ಹೋದ ಅಂದರೆ ಸತ್ ಎಂಬ ಏನು ವಸ್ತುವಿದೆ, ಸದ್ವಸ್ತು ಸಚ್ಚಿದಾನಂದ ಅಂತ ಹೇಳ್ತೇವಲ್ಲ, ಅದು ಹೋಯಿತು. ಅದು ಹೋದಾಗ, ಅಗ್ನಿ ಹೊರಟು ಹೋದಾಗ ಮೈ ತಣ್ಣಗಾಯಿತು. ಹಾಗಾಗಿ ಆಹಾರವಿಲ್ಲದಿದ್ದರೆ ಅಗ್ನಿ ಇರೋದಿಲ್ಲ, ಅಗ್ನಿ ಇಲ್ಲದಿದ್ದರೆ ನಾವು ಉಳಿಯೋದಿಲ್ಲ, ಅದೇ ಮೈ ತಣ್ಣಗಾಗುವಂಥದ್ದು. ಹಾಗಾಗಿ ಮಾಮೂಲಿಯಾಗಿ ಲೌಕಿಕವಾದ ಅಗ್ನಿಗೆ ಹೇಗೆ ಇಂಧನ ಬೇಕೋ, ಈ ಅಂತರಗ್ನಿಗೂ ಕೂಡ ಇಂಧನವು ಬೇಕು. ಹಾಗೆಯೇ ಆ ಇಂಧನವು ಸಮರ್ಪಕವಾಗಿರಬೇಕು, ಅಂದರೆ ಇಂಧನ ಹೆಚ್ಚು ಆಗಬಾರ್ದು, ಕಡಿಮೆ ಆಗಬಾರ್ದು. ಇಂಧನ ಕಡಿಮೆ ಆದರೆ ಅಗ್ನಿ ಕೆಂಡವಾಗ್ತದೆ, ಆಮೇಲೆ ಕೆಂಡ ಉಳಿಯೋದಿಲ್ಲ, ಬೂದಿ ಆಗ್ತದೆ, ಆರಿ ಹೋಗ್ತದೆ. ಅಗ್ನಿ ಅಂದರೆ ಆಹಾರ ಕಡಿಮೆ ಆಗಬಾರ್ದು, ಹಾಗಂತ ಆಹಾರ ಹೆಚ್ಚು ಆಗಬಾರ್ದು. ಈಗ ಒಂದು ಸ್ವಲ್ಪ ಅಗ್ನಿ ಇದೆ, ಒಂದು ದೊಡ್ಡ ಒಂದು ಇಷ್ಟು ದಪ್ಪದ ಒಂದು ಮರದ ತುಂಡನ ಅದರ ಮೇಲೆ ಹಾಕಿದರೆ ಅದು ಆರಿ ಹೋಗ್ತದೆ. ಆಹಾರವನ್ನು
ಈಗ ತಿಂದಷ್ಟು ಒಳ್ಳೆಯದು ಎನ್ನುವ ಸಿದ್ಧಾಂತದವರಿಗೆ ಈ ಮಾತು. ಅನೇಕರ ಸಿದ್ಧಾಂತ ಆಗಿರ್ತದೆ, ತಿನ್ನು ತಿನ್ನು ಇನ್ನೂ ತಿನ್ನು ಮತ್ತೂ ತಿನ್ನು, ತಿನ್ನುವುದೇ ಬದುಕು ಅಂತ. ಅವನು ಯಾರೋ ಒಂದು ರಾಜಕುಮಾರ ದಿನಕ್ಕೆ 15 ಸತಿ 18 ಸತಿ ವಾಂತಿ ಮಾಡಿಸ್ಕೊಂಡು, ಅಂದರೆ ವೈದ್ಯರಿಂದ ಔಷಧ ತಗೊಂಡು ವಾಂತಿ ಮಾಡಿಸ್ಕೊಂಡು ಮತ್ತೆ ತಿಂತ ಇದ್ದಂತೆ. ತಿನ್ನುವ ಹುಚ್ಚು ಎಷ್ಟಿತ್ತು ಅಂದರೆ ಹೊಟ್ಟೆ ತುಂಬಿ ಹೋಗ್ಬಿಡ್ತದಲ್ಲ, ಮುಂದೆ ತಿನ್ಲಿಕ್ಕಾಗೋದಿಲ್ಲ, ಏನು ಮಾಡೋದು, ವಾಂತಿ ಮಾಡ್ಕೊ. ಅದಕ್ಕೆ ಒಂದು ಡಾಕ್ಟ್ರ್, ವಾಂತಿ ಡಾಕ್ಟ್ರ್, ಆ ಡಾಕ್ಟ್ರಿಗೆ ಒಂದೇ ಉದ್ಯೋಗ, ವಾಂತಿ ಮಾಡಿಸು ವಾಂತಿ ಮಾಡಿಸು, ವಾಂತಿ ಮಾಡಿದ ಮೇಲೆ ಮುಂದೆ ಏನು ಮಾಡು, ಮತ್ತೆ ತಿನ್ನು ಹೋಗಿ ಅಂತ. ಇಂತಹ ಭೂಪತಿಗಳಿದ್ದಾರೆ, ಅವರು ಇದನ್ನು ಗಮನಿಸ್ಕೊಳ್ಬೇಕು. ಹಾಗಾಗಿ ಆಹಾರವು ಹೆಚ್ಚಾದರೆ, ಈಗ ಹೋಮ ಹವನಗಳು ನಡೀತಾ ಇರ್ತವೆ, ನೀವು ಗಮನಿಸ್ತೀರಿ ನೀವು, ಉದಾಹರಣೆಗೆ ಚಂಡಿ ಹವನ ಅಂತ ಅಂದ್ಕೊಳ್ಳಿ, ಪಾಯಸ ದ್ರವ್ಯ ಅಲ್ಲಿ ಈ ಪಾಯಸವನ್ನು ನಾವು ಹಾಗೆ ಸುರಿತಾ ಹೋದರೆ, ಅಗ್ನಿಯನ್ನು ನೋಡ್ಕೊಳ್ಳದೆ ಪಾಯಸವನ್ನು ಹಾಕ್ತಾ ಹೋದರೆ ಅಗ್ನಿ ಆರ್ಯ ಹೋಗಿಬಿಡ್ಬೋದು ಹೋಮದಲ್ಲಿ. ಹಾಗಾಗಿ ಮಧ್ಯೆ ಮಧ್ಯೆ ಕಟ್ಟಿಗೆಗಳನ್ನು ಹಾಕ್ತಾ, ಅದನ್ನು ಮುಟ್ಟಿಗೆ ಅಂತ ಕರೀತಾರೆ ಹೋಮದ ಭಾಷೆಯಲ್ಲಿ, ಅದನ್ನು ಮಧ್ಯೆ ಮಧ್ಯೆ ಹಾಕ್ತಾ ಹಾಕ್ತಾ ಅಗ್ನಿಯನ್ನು ಪ್ರಜ್ವಲತೆಗೊಳಿಸ್ತಾ ಗೊಳಿಸ್ತಾ ಹೋಮವನ್ನು ಮಾಡ್ತಾ ಇರಬೇಕು, ಮುಂದುವರಿಸ್ಬೇಕು. ಹೊರತು ಸುಮ್ಮನೆ ಹಾಕ್ತಾ ಬಂದರೆ ಯಾತಕ್ಕೆ ಬರ್ತದೆ ಅದು. ಹಾಗಾಗಿ ತಿಂದಷ್ಟು ಒಳ್ಳೆಯದು ಅಲ್ಲ, ಖಂಡಿತ ಅಲ್ಲ. ಪ್ರಮಾಣ ತುಂಬ ಮುಖ್ಯ. ಎಷ್ಟು ನಾವು ಆಹಾರವನ್ನು ಸ್ವೀಕರಿಸಿದಾಗ ಅಗ್ನಿ ಅದು ಚೆನ್ನಾಗಿ ಉಳಿಲಿಕ್ಕೆ ಸಾಧ್ಯವೋ ಅಷ್ಟೇ ಆಹಾರವನ್ನು ಸ್ವೀಕರಿಸಬೇಕು. ಈಗ ಉಚಫ್ಪಾನ ಅಂತ ಇದೆ, ಉಚಫ್ಪಾನ ಅಂದರೆ ಎದ್ದ ಕೂಡಲೇ ಮುಖಶುದ್ಧಿ, ಬಾಯಿಯನ್ನು ಶುದ್ಧಗೊಳಿಸಿದ ಬಳಿಕ ನೀರು ಕುಡಿಬೇಕು. ಎಷ್ಟು ಅಂದರೆ ತನ್ನ ಬೊಗಸೆಯಲ್ಲಿ 8 ಬೊಗಸೆಯಾಗುವಷ್ಟು, ತನ್ನ ಬೊಗಸೆಯಲ್ಲಿ 8 ಬೊಗಸೆಯಾಗುವಷ್ಟು ನೀರನ್ನು ಕುಡಿಬೇಕು ಎನ್ನುವ ಪದ್ಧತಿ ಇದೆ. ಅದ್ಯಾಕೆ ಅಂದರೆ ಆಹಾರ ಸಾಯಂಕಾಲ ಶಾಸ್ತ್ರ ಪ್ರಕಾರ ಹೋಗಬೇಕು ಅಂತಂದರೆ ಸಾಯಂಕಾಲದ ಸೂರ್ಯಾಸ್ತದ 1 ಗಂಟೆ ಕಳೆದು ಸೂರ್ಯಾಸ್ತವಾಗಿ ಆ ಸಮಯದಲ್ಲಿ ಆಹಾರ ತೊಗೊಳ್ಬೇಕು ಅಂತ ಲೆಕ್ಕ. ಸಂಜೆ ಆಹಾರವನ್ನು ಗೌಣವಾಗಿ ತೊಗೊಳ್ಬೇಕು, ಸ್ವಲ್ಪ ತೊಗೊಳ್ಬೇಕು, ತುಂಬ ತೊಗೊಳ್ಳೋದಲ್ಲ. ಅದಾಗಿ ಬೆಳಗಿನ ಜಾವ ಅಂದರೆ ಸಾಕಷ್ಟು ಸಮಯ ಕಳೆದಿದೆ. ಅಗ್ನಿ ಆಹಾರವನ್ನು ಪೂರ್ತಿ ಭಸ್ಮ ಮಾಡಿ ಅಥವಾ ಆಹಾರವನ್ನು ಪೂರ್ತಿ ಜೀರ್ಣ ಮಾಡಿ ಮತ್ತೇನು ಸಿಗದೆ ಅದು ಉದ್ಬುದ್ಧವಾಗಿ ಜಾಗೃತವಾಗಿರ್ತದೆ. ಅದು ಅದನ್ನು ಒಂದ್ಸರಿ ಶಾಂತಗೊಳಿಸ್ಕೊಳ್ಳೋದಕ್ಕೆ ಈ ಉಚಫ್ಪಾನ ಅಂತ. ಆಹಾರ ಕೊಡಬಾರ್ದು, ಯಾಕೆಂದರೆ ಕೊಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸಮಯ ಅಲ್ಲ ಅದು. ಆ ಸಮಯದಲ್ಲಿ ಕೊಡಬಾರ್ದು ಆಹಾರವನ್ನು. ಮತ್ತೇನು ಮಾಡೋದು ಅಂದರೆ ನೀರು ಹಾಕು, ಸ್ವಲ್ಪ ಶಾಂತ ಮಾಡು ಅಂತ. ಇದನ್ನ ಯಾಕೆ ಹೇಳೋದು ಅಂದರೆ ಈ ಅಗ್ನಿಯನ್ನು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋದು, ಸ್ವಲ್ಪ ಶಮನಗೊಳಿಸ್ಕೊಳ್ಳೋದು, ಜಾಗ್ರತೆಗೊಳಿಸ್ಕೊಳ್ಳೋದು, ಇಂಥದ್ದು ಬೇಕಾದಷ್ಟಿದೆ ಅಂತ. ತುಪ್ಪ ಮುಖ್ಯವಾಗಿರ್ತಕ್ಕಂಥ ಆಹಾರ. ಆಹಾರ ಪ್ರಪಂಚದಲ್ಲಿ ಭಾರತೀಯರ ದೃಷ್ಟಿಯಿಂದ ಮೊದಲನೇ ಸ್ಥಾನದಲ್ಲಿ ಬರ್ತಕ್ಕಂಥ ಆಹಾರ ಗೋವಿನ ಘೃತ. ಈ ಆಧುನಿಕರು ಪಾಶ್ಚಾತ್ಯರು ಇವರೆಲ್ಲ ಯಾವುದನ್ನು ಬೇಡ ಅಂತ ಹೇಳ್ತಾರೋ ತುಪ್ಪ ಅಂದರೆ ಮಾರದೂರ ಹಾರ್ತಾರೆ ಅವರು. ಎಮ್ಮೆ ತುಪ್ಪಕ್ಕೆ ಹಾಗೆ ಮಾಡ್ಬೋದು, ಅಥವಾ ಈಗ ಅಂಗಡೀಲಿ ಸಿಗೋ ತುಪ್ಪಗಳಿಗೆ ಖಂಡಿತವಾಗಿ ಹಾಗೆ ಮಾಡ್ಬೋದು. ಯಾಕೆಂದರೆ ಅದು ಏನೋ ಅದರಲ್ಲಿ ಏನಿದೆಯೋ ಅದು ಯಾವುದರಿಂದ ಬಂದಿದೆಯೋ ಆ ಭಗವಂತನೇ ಬಲ್ಲ ಅಂಥ ಸ್ಥಿತಿ ಇರ್ತದೆ. ಯಾಕೆಂದರೆ ಮಾಡಿದವ್ರಿಗೂ ಗೊತ್ತಿಲ್ಲ, ಯಾರ್ಯಾರು ಕೈ ದಾಟಿ ಬಂದಿದೆಯೋ ಅವರೆಲ್ಲ ತಮ್ಮ ತಮ್ಮ ಕಾಣಿಕೆಗಳನ್ನ ಹಾಕಿರ್ತಾರೆ ಅದಕ್ಕೆ. ಹಾಗಾಗಿ ಅದು ಏನೇನಾಗಿದೆಯೋ ಅದು. ಆದರೆ ಗೋಘೃತ ಏನಿದೆ, ಶುದ್ಧ ದೇಶೀಯ ಗೋವಿನ ತುಪ್ಪ ಏನಿದೆ, ಅದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಬಾಹ್ಯವಾಗಿ ಕೂಡ ಅಗ್ನಿಗೆ ನೀವು ಅದನ್ನು ಹಾಕಿದರೆ ಅದು ಪ್ರಜ್ವಲತೆ ಕೊಡ್ತದೆ. ಅದು ನಮ್ಮ ಒಳಗೂ ಕೂಡ ಹಾಗೆ, ತುಪ್ಪವನ್ನು ನೀವು ಬಳಸಿದರೆ ಅದು ಪ್ರಜ್ವಲತೆ, ಒಳಗೆ ಅಗ್ನಿ ಪ್ರಜ್ವಲಿತವಾಗುವುದಕ್ಕೆ ಅದು ಕಾರಣವಾಗ್ತದೆ, ಅಗ್ನಿಯ ಉದ್ಬೋಧಕ್ಕೆ ಕಾರಣವಾಗ್ತದೆ. ಹಾಗಾಗಿ ಆಹಾರ ಪ್ರಪಂಚದಲ್ಲಿ ಸರ್ವಶ್ರೇಷ್ಠವಾದದ್ದು ಘೃತ. ಹಾಗಾಗಿ ತುಪ್ಪವನ್ನೇ ತಿನ್ನುವಂಥದ್ದು ಅಥವಾ ತುಪ್ಪದಿಂದ ಸಂಸ್ಕಾರ ಮಾಡಿ. ಈಗ ಊಟ ಶುರು ಮಾಡುವಾಗ ಎಲೆಗೆ ಅಭಿಹಾರ ಮಾಡುವಂಥ ಪದ್ಧತಿ ಇದೆ, ಮೊದಲು ತುಪ್ಪ ಹಾಕು ಎಲೆಗೆ, ಆಮೇಲೆ ಆಹಾರ, ಅದರ ಮೇಲೆ ಪುನಃ ತುಪ್ಪ, ಆಹಾರದ ಮೇಲೆ ಪುನಃ ತುಪ್ಪ. ತುಪ್ಪ ಹಾಕಲಿಕ್ಕೆ ಬಾರದ ಸಂಗತಿಗೆ ಮಜ್ಜಿಗೆ ಹಾಕಿರ್ತಾರೆ. ಸರಿಯಾದ ಆಹಾರ ಕ್ರಮದಲ್ಲಿ ಒಂದೋ ಮಜ್ಜಿಗೆ ಬೆದಿರಬೇಕು, ಮೊಸರೋ ಮಜ್ಜಿಗೆ ಬೆದಿರಬೇಕು, ಇಲ್ಲ ತುಪ್ಪ ಬೆದಿರಬೇಕು. ಇದೆರಡು ಆಲದಿದ್ದರೆ ಅದು ಯಾವುದೋ ಜಾತಿ ಬೇರೆ, ಅದು ನಮಗೆ ಒಳ್ಳೇದು ಮಾಡೋ ಜಾತಿ ಅಲ್ಲ. ಸಾಮಾನ್ಯವಾಗಿ ನಾವು ಬೆಳೆಸ್ತಕ್ಕಂಥ ಬೇಯಿಸಿದ ಆಹಾರಕ್ಕೆ ತುಪ್ಪ ಬೀಳಲೇಬೇಕು, ಇಲ್ಲದಿದ್ದರೆ ಮಜ್ಜಿಗೆ ಬೀಳಬೇಕು. ಮಜ್ಜಿಗೆ ಬಿದ್ದರೂ ಕೂಡ ಆಗ್ಬೋದು, ತುಪ್ಪದ ನಂತರ ಸ್ಥಾನ ಬರ್ತದೆ ಮಜ್ಜಿಗೆಗೆ, ತುಪ್ಪದಷ್ಟು ಉತ್ಕೃಷ್ಟವಾಗಿರತಕ್ಕಂಥದ್ದಲ್ಲ. ತುಪ್ಪಕ್ಕೆ ಸಂಸ್ಕಾರ ಹೆಚ್ಚು. ಹುಲ್ಲು, ಗೋವು ಹುಲ್ಲನ್ನು ಸ್ವೀಕಾರ ಮಾಡಿ ತನ್ನೊಳಗೆ ಆ ತನ್ನ ಅಗ್ನಿಯಲ್ಲಿ ಆ ಹುಲ್ಲನ್ನು ಬೇಯಿಸಿ ಅದನ್ನು ಹಾಲಾಗಿ ಮಾರ್ಪಡಿಸ್ತದೆ. ಗೋವಿನ ಪವಿತ್ರ ಶರೀರದಲ್ಲಿ ಹಾದು ಬಂದ ಮೇಲೆ ಹಾಲಾದಾಗ ಬಹಳ ಗುಣ ಇದೆ ಅದರಲ್ಲಿ. ಹಾಲಿಗೆ ಮತ್ತೆ ಸಂಸ್ಕಾರ, ಹೆಪ್ಪಿಟ್ಟು ಸಂಸ್ಕಾರ, ಅದು ಬೆಣ್ಣೆ ಆಯಿತು, ಅದು ಮೊಸರಾಯಿತು. ಮೊಸರಿಗೆ ಮತ್ತೆ ಮಥನದ ಸಂಸ್ಕಾರ, ಅದು ಬೆಣ್ಣೆ ಆಯಿತು. ಬೆಣ್ಣೆಗೆ ಮತ್ತೆ ಅಗ್ನಿ ಸಂಸ್ಕಾರ, ತುಪ್ಪವಾಯಿತು. ಇಷ್ಟು ಸಂಸ್ಕಾರ ಬೇರೆ ಯಾವುದಕ್ಕೂ ಆಗಿರೋದಿಲ್ಲ. ಹಾಲು ಒಂದು ಹೊತ್ತು ಉಳಿಯೋದಿಲ್ಲ, ಮೊಸರು ಒಂದು ಹೊತ್ತು ಉಳಿಬೋದು, ಆಮೇಲೆ ಬೆಣ್ಣೆ ಒಂದು ವಾರ ಉಳಿಬೋದು, ತುಪ್ಪ ಶತವರ್ಷವೂ ಉಳಿಬೋದು.
ನೂರು ವರ್ಷ ಕಳೆದ್ರೆ ಆ ತುಪ್ಪಕ್ಕೆ ಭಯಂಕರವಾದ ಶಕ್ತಿ, ಭಯಂಕರ ಅಂದರೆ ಒಳ್ಳೆಯ ಹತ್ರ ಇಡ್ತಾ ಇರುವಂಥದ್ದು ನಾವೆಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತದೆ, ಯಾವ ರೋಹಕ್ಕೂ ಕೂಡ ಅದು ಮುಣುಕಾರಿಯಾಗಬಲ್ಲದು ಎಂಬಂಥ ಯೋಗ್ಯತೆ ಆ ತುಪ್ಪಕ್ಕೆ ಬರುತ್ತದೆ. ಹಾಗಾಗಿ ತುಪ್ಪಕ್ಕೆ ಅಂಥ ಒಂದು ಶಕ್ತಿ ಇದೆ, ಅದು ಅಗ್ನಿಯನ್ನು ಪ್ರಜ್ವಲಿತಗೊಳಿಸ್ತಕ್ಕಂಥದ್ದು. ಹಾಗೆ ತುಪ್ಪ ಅಥವಾ ತುಪ್ಪದಿಂದ ಸಂಸ್ಕೃತವಾಗಿರ್ತಕ್ಕಂಥದ್ದು, ಕೊನೆ ಪಕ್ಷ ಗವ್ಯದಿಂದ, ಈಗ ಹಾಲಾಗಲಿ ಮೊಸರಾಗಲಿ ಬೆಣ್ಣೆಯಾಗಲಿ ಮಜ್ಜಿಗೆಯಾಗಲಿ ಇದರಿಂದ ಸಂಸ್ಕಾರಗೊಂಡಿರ್ತಕ್ಕಂಥದ್ದು. ಅಗ್ನಿ ಎಂಬ ಗೋವೆಂಬುದು ಅಂಥ ಒಂದು ಅಗ್ನಿಸ್ಥಾನ, ಅದು ಅಲ್ಲಿ ಅಗ್ನಿಯ ಸಾಕ್ಷಾತ್ ಸನ್ನಿಧಿ ಇದೆ. ಅಲ್ಲಿಂದ ಬಂದಿದೆ ಅಂದರೆ ಸ್ವಲ್ಪ ಅಗ್ನಿಗೆ ಅದು ಹಿತವಾಗಿರ್ತದೆ ಹೊರತು ಬೇರೆ ಏನೂ ಅಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಅಂತ. ಏನಂದರೆ ನೀವೇನು ಕೊಡ್ತೀರಿ ಮತ್ತು ಎಷ್ಟು ಕೊಡ್ತೀರಿ ನೋಡಿ ಕೊಡಿ. ಈಗ ನಿನ್ನೆ ಆಹಾರ ಕೊಟ್ಟರೆ, ನಿನ್ನೆ ಬೇಯಿಸಿದ ಅನ್ನವನ್ನು ಕೊಟ್ಟರೆ ಅದು ಅಗ್ನಿಯನ್ನು ಆರಿಸಲಿಕ್ಕೆ ಕಾರಣ ಆಗ್ತದೆ, ಅಗ್ನಿಗೆ ವಿರುದ್ಧವಾಗಿ ಕೆಲಸ ಮಾಡ್ತದೆ. ನಾವು ಅದನ್ನು ಗುರು ಅಂತ ಕರಿತೇವೆ. ಈ ಗುರು ಎನ್ನುವ ಆಹಾರವೆಲ್ಲವೂ ಕೂಡ, ಗುರು ಅಂದರೆ ಸಾಮಾನ್ಯವಾಗಿ ಎಲ್ಲ ಕಡೆ ಒಳ್ಳೆಯ ಅರ್ಥ ಇರುವಂಥದ್ದು, ಇದೊಂದು ಜಾಗದಲ್ಲಿ ಅಂತ ಒಳ್ಳೆಯ ಅರ್ಥ ಇಲ್ಲ. ಅದಕ್ಕೆ ಆಹಾರ ಗುರುವಾದರೆ ಅದು ಸುಲಭವಾಗಿ ಜೀರ್ಣ ಆಗೋದಿಲ್ಲ ನೋಡಿ, ಅದೇ ಗುರು ಅಂದರೆ ಅದು ಅದು ಅಗ್ನಿಗೆ ಹಿತವಲ್ಲ. ಹಾಗಾಗಿ ಆದಷ್ಟು ಗುರುವಾದ ಆಹಾರವನ್ನು ಬಳಸಬಾರ್ದು, ಅಥವಾ ಗುರುವಾದ ಆಹಾರವನ್ನು ಮಿತವಾಗಿ ಬಳಸಬೇಕು. ಮಿತವಾಗಿ ಬಳಸಿದಾಗ ಗುರುವಲ್ಲದು. ಈಗ ಉದಾಹರಣೆಗೆ ಕರಿದ ತಿಂಡಿಗಳು ಅಂತ ಅಂದ್ಕೊಳ್ಳಿ ನೀವು, ಅದು ಬಿಸಿ ಇದ್ದಾಗ ಬಳಸಿದರೆ, ಮಿತವಾಗಿ ಬಳಸಿದರೆ ಅದು ಹಾಳಲ್ಲ. ಏನು ಅದು ಯಾವುದೋ ನಿನ್ನೆ ಯಾವತ್ತೋ ಮಾಡಿದ್ದನ್ನು ಯಾವತ್ತೋ ಬಳಸಿದರೆ, ಎಷ್ಟೊತ್ತಿಗೆ ಮಾಡಿ ಎಷ್ಟೊತ್ತಿಗೆ ಬಳಸಿದರೆ ಅಂದರೆ ಅಗ್ನಿಯ ಬಿಸಿ ಪೂರ್ತಿ ಆರಿ ಹೋದ ಮೇಲೆ. ಬಿಸಿ ಅಂದರೆ ಅಗ್ನಿ ಅದು, ಈ ಕರೆದಿದ್ದು ಬಿಸಿ ಇದ್ದಾಗ ಅಂದರೆ ಇನ್ನೂ ಅಗ್ನಿ ಸಾನ್ನಿಧ್ಯ ಇದೆ ಅಲ್ಲಿ. ಆಗ ಜೀರ್ಣಕ್ಕೆ ತುಂಬ ಸುಲಭ ಅದು. ತಣಿದು ಹೋದ ಮೇಲೆ ಜೀರ್ಣಕ್ಕೆ ಸುಲಭ ಅಲ್ಲ. ತಣಿದು ಹೋಗಿದೆಯಾ, ತಣಿದು ಹೋಗಿರ್ತಕ್ಕಂಥ ಯಾವುದಾದ್ರೂ ಕೂಡ ಜೀರ್ಣಕ್ಕೆ ಸುಲಭ ಅಲ್ಲ. ಹಾಗಾಗಿ ಅಗ್ನಿಯ ಹಿತವನ್ನು ನಾವು ಗಮನಿಸಿಕೊಂಡು ಆಹಾರ ಸೇವನೆ ಮಾಡಬೇಕು ಹೊರತು ಅದನ್ನು ಮರೆತು ಆಹಾರ ಸೇವನೆ ಮಾಡಬಾರ್ದು. ಅದು ತಪಸ್ಸು. ಹಿತ ಮಿತ ಮೇಧ್ಯಾಶನಂ ತಪಃ, ಹಿತವಾದುದನ್ನು ತಿನ್ನು, ಹಿತವಾದುದನ್ನು ಮಿತವಾಗಿ ತಿನ್ನು, ಹಿತವಾದುದನ್ನು ಮಿತವಾಗಿ ಸಕಾಲದಲ್ಲಿ ತಿನ್ನು, ಪವಿತ್ರವಾಗಿಸಿಕೊಂಡು ತಿನ್ನು ಎಂಬುದಕ್ಕೆಲ್ಲ ಅರ್ಥ ಏನು ಅಂದರೆ, ಇದನ್ನು ಭಾಳ ಸರಳವಾಗಿ ಒಂದೇ ವಾಕ್ಯದಲ್ಲಿ ಹೇಳಿದರೆ, ನಿನ್ನ ಹೊಟ್ಟೆಯ ಒಳಗಿನ ಅಗ್ನಿಯನ್ನು ಜೋಪಾನ ಮಾಡು, ಅದು ಸೋಪಾನ, ನಿನಗೆ ಮುಕ್ತಿಗೆ ಸೋಪಾನ, ಸುಖವಾದ ಜೀವನಕ್ಕೆ ಸೋಪಾನ. ಅದು ಚೆನ್ನಾಗಿದ್ದರೆ ನೀನು ಚೆನ್ನಾಗಿರ್ತೀಯ. ಅಗ್ನಿಮಿಚ್ಛಧ್ವಂ ಭಾರತ, ನಮ್ಮ ಶ್ರೀಮಠದ ಧ್ಯೇಯವಾಕ್ಯ ಅದು. ಅದು ತೈತ್ರಿಯ ಅರಣ್ಯಕದಲ್ಲಿ ಬರ್ತಕ್ಕಂಥದ್ದು. ಅಗ್ನಿಮಿಚ್ಛಧ್ವಂ ಭಾರತ, ಭಾರತರೇ ಅಗ್ನಿಯನ್ನು ಬಯಸಿ, ನಿಮ್ಮೊಳಗಿನ ಅಗ್ನಿಯನ್ನು ಚೆನ್ನಾಗಿ ಇಟ್ಟುಕೊಳ್ಳಿ, ಅದು ಹಿತವಾಗಿ ಮಿತವಾಗಿ ಚೆನ್ನಾಗಿರೋದನ್ನು ಬಯಸಿ ಅಪೇಕ್ಷೆ ಪಡಿ ಎಂಬುದಾಗಿ. ಉತ್ತಿಷ್ಠತ ಮಾ ಸ್ವಪ್ತ ಅಗ್ನಿಮಿಚ್ಛಧ್ವಂ ಭಾರತಾಹ ಎಂಬ ವೇದವಾಕ್ಯ ಆತ್ಮಾಗ್ರಹಿಗೆ ಅನ್ವಯ ಆಗ್ತದೋ, ಆತ್ಮಾಗ್ರಹದೇ ಮುಂದಿನ ರೂಪ ಆತ್ಮಜ್ಯೋತಿ. ನಮ್ಮಳಿಗಿನ ಪರಮಾತ್ಮ ಜ್ಯೋತಿ, ಪರಮಾತ್ಮನ ಬೆಳಕು ಏನಿದೆ ಅದರದ್ದೇ ಮುಂದಿನ ರೂಪ ಉದರಾಗ್ನಿ, ಹೃದಯಾಗ್ನಿಯ ಮುಂದಿನ ರೂಪ ಉದರಾಗ್ನಿ. ಅದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಹಾಳಾಗಿ ಹೋದರೆ ಎಲ್ಲವೂ ಹಾಳಾಗಿ ಹೋಯಿತು. ಅಗ್ನಿಯೊಂದು ಹಾಳಾದರೆ, ಉದರದ ಅಗ್ನಿಯೊಂದು ಹಾಳಾದರೆ ಮತ್ತೆ ಯಾವುದು ಚೆನ್ನಾಗಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಳೆ ಕಾಲದಲ್ಲಿ, ಈಗಿನ ಕಾಲದಲ್ಲೂ ಹಾಗಿರ್ಬೋದು, ವೈದ್ಯರುಗಳು ರೋಗಿ ಬಂದ ಕೂಡಲೇ ಮೊದಲು ಕೇಳೋದು ಹಸಿವು ಹೇಗಿದೆ. ಹಸಿವು ಸರಿ ಇದ್ದರೆ ಅವನು ಜೀವಂತ ಇದ್ದಾನೆ ಅಂತ ಅರ್ಥ. ಹಸಿವು ಸರಿ ಇದ್ದರೆ, ಚೆನ್ನಾಗಿದ್ದರೆ ಆರೋಗ್ಯವಾಗಿದ್ದಾನೆ ಅಂತ ಅರ್ಥ. ಹಸಿವು ಚೆನ್ನಾಗಿದ್ದರೆ ಸಣ್ಣಪುಟ ಹೆಚ್ಚು ಕಡಿಮೆ ಇದ್ರೂ ಕೂಡ ಸರಿ ಮಾಡಬಹುದು ಅಂತ ಅರ್ಥ. ಹಸಿವು ಹೋದರೆ ಹಸಿವನ್ನು ಸರಿ ಮಾಡಿದ್ರೂ ಬೇರೆ ಯಾವುದನ್ನು ಕೂಡ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಸಿವು ಅನ್ನೋದು ಅಗ್ನಿಯದ್ದೇ ಒಂದು ಅಭಿವ್ಯಕ್ತಿ, ಅಗ್ನಿಯದ್ದೇ ಒಂದು ತಾಪ ಅದು. ಹಾಗಾಗಿ ಈ ಅಗ್ನಿಯನ್ನು ಎಬ್ಬಿಸಿಕೊಂಡು, ಈ ಅಗ್ನಿಯಲ್ಲಿ ಸಮಸ್ತ ಶರೀರವನ್ನು, ಇಡೀ ನಮ್ಮ ಇಡೀ ದೇಹ ಧಾತುಗಳನ್ನು ಅದರ ಬಿಸಿಯಲ್ಲಿ ಬೇಯಿಸಿ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ, ತಪಸ್ಸಿನಿಂದ ಪವಿತ್ರರಾಗೋದು ಅಂದರೆ ಹೀಗೆ ಅಂತ. ತಪಸ್ವಿಗಳು ಅಂತ ಕೈ ಮುಗಿಯುತ್ತೆ, ನಾವು ಗೌರವ ಕೊಡ್ತೇವೆ, ನಮಸ್ಕಾರ ಮಾಡ್ತೇವೆ, ಪೂಜ್ಯ ಭಾವನೆಯಿಂದ ನೋಡ್ತೇವೆ. ಯಾಕೆ ಅಂದರೆ ತಪಸ್ಸಿನ ಮೂಲಕ ತನ್ನೊಳಗಿನ ದೋಷಗಳನ್ನು ಸುಟ್ಟುಕೊಂಡವನು. ತಪಸ್ಸಿನ ಮೂಲಕವಾಗಿ ನಿರ್ಮಲನಾದವನು, ಶುದ್ಧನಾದವನು. ಇದು ಬೇಕು ಬೇಡ, ಇದು ಯಾರೋ ಕೆಲವರಿಗೆ ಅಂತಲ್ಲ, ಇದು ಎಲ್ಲರಿಗೂ ಬೇಕು, ಎಲ್ಲರಿಗೂ ಬೇಕು. ಒಂದು ಪ್ರಮಾಣದಲ್ಲಿ ಆದರೂ ಇದು ಅಗ್ನಿ ಸರಿ ಇಲ್ಲದೆ ಇದ್ದರೆ ಅವನು ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ, ಚೆನ್ನಾಗಿ ಜೀವನ ಮಾಡೋದಕ್ಕಂತೂ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ
ಗುರುವಾದ. ಈ ಉದಾಹರಣೆಗೆ ಮಾಂಸ ಇದೆ, ಮಾಂಸದ ಬಗ್ಗೆ ಯಾಕೆ ಬೇರೆ ರೀತಿಯ ಮಾತುಗಳನ್ನು ಹೇಳಿದರು ಅಂದರೆ, ಅದು ಮಾಂಸ ಎಷ್ಟು ಯಾವ ಪ್ರಮಾಣದಲ್ಲಿ ಗುರು ಅಂದರೆ ಅದು ಅಗ್ನಿಯನ್ನು ಅದು ಹಾಳು ಮಾಡ್ತದೆ ಅಂತ, ಅಗ್ನಿ ಚೆನ್ನಾಗಿರ್ಲಿಕ್ಕೆ ಬಿಡೋದಿಲ್ಲ ಅಂತ. ಇಡೀ ವಾರ ಮಾಂಸ ಸೇವನೆ ಮಾಡೋರು ಇರ್ತಾರೆ, ವಾರದ ಪ್ರತಿದಿನವೂ ಕೂಡ ಮಾಂಸ ಬೇಕು ಅಂತ. ಅವರ ಅಗ್ನಿಯ ಕಥೆ ಏನು, ಏನಾಗಬೇಕು ಅದು ಅಂತ. ಮಾಂಸದಲ್ಲಿ ಇನ್ನೂ ಅನೇಕ ದೋಷಗಳಿದೆ, ಹಿಂಸೆಯಿಂದ ಬರ್ತಕ್ಕಂಥದ್ದು, ಹಿಂಸೆ ಅನ್ನೋದು ಪಾಪ, ಆ ಪಾಪ ಆಹಾರದಲ್ಲಿದೆ, ಇಂಥದ್ದೆಲ್ಲ ಇದೆ. ಅದರ ಜೊತೆಯಲ್ಲಿ ಅದರ ಗುರುತ್ವ ಇದೆಯಲ್ಲ, ಅದು ಭಾರಕಾರಿ, ಅದು ಜೀರ್ಣಕಾರಿ ಅಲ್ಲ, ಅದು ಅದು ತುಂಬ ಪ್ರತಿಕೂಲ ಪರಿಣಾಮವನ್ನು ದೇಹದ ಮೇಲೆ ಮತ್ತು ಪ್ರಕೃತಿಯ ಮೇಲೆ ಬೀರ್ತಕ್ಕಂಥದ್ದು. ಹಾಗಾಗಿ ನಾವು ಇದನ್ನು ಗಮನಿಸ್ಕೊಂಡು ವ್ಯವಹರಿಸಬೇಕು. ಹಾಗಾಗಿ ಈ ಆಹಾರದಲ್ಲಿ ಒಂದು ಶಿಸ್ತಾಗಿರ್ತಕ್ಕಂಥದ್ದು, ಎಷ್ಟು ಸತಿ ಬೇಕು ಆಹಾರ, ಬೆಳಗ್ಗೆ, ಮಧ್ಯಾಹ್ನ, ಮಧ್ಯಾಹ್ನ ಮೇಲೆ, ಸಾಯಂಕಾಲ, ರಾತ್ರಿ, ಮಧ್ಯೆ ಮಧ್ಯೆ ಎಲ್ಲ ಸಂಬಂಧ ಇಲ್ಲ, ಸ್ವಲ್ಪ ಸ್ವಲ್ಪ ಬಾಯಿ ಹಾಕ್ಕೊಳ್ಳೋದು ಏನಾದರೂ ಅದೆಲ್ಲ ಬಿಟ್ಟು ಈ ವ್ಯವಹಾರ. ಬೆಳಗ್ಗೆ 5:00-5:30 ಒಂದು ತಿಂಡಿ ಹಾಗೆ ಮಾಡಿದ್ರು ಹೇಳಿದ್ದಾರೆ, ತಿಂದು ಕೆಲಸಕ್ಕೆ ಹೋಗುವಂಥದ್ದು, ಯಾವುದಾದ್ರು ಕೆಲಸಗಳಿಗೆ ಹೋಗುವಂಥದ್ದು. ಆಮೇಲೆ 7:00 ಒಂದು ಮತ್ತೊಂದು ತಿಂಡಿ, ಒಂದು ಅದರ ನಂತರ 10:00 ಚಾ, 11:00 ಊಟ ಅಂತೂ ಹೇಗೂ ಆಯಿತು. ಮಧ್ಯಾಹ್ನದ ಮೇಲೆ ಬಾಯಿ ಬಡೆ ಅನ್ನೋ ಶಬ್ದ ಕೆಲವು ಕಡೆ ಚಾಲ್ತಿಯಲ್ಲಿದೆ, ಅದು ಬೇಕಾಗ್ತದೆ, ಅದು ಅದು ಕರೆದಿದ್ದೇ ಬೇಕಾಗ್ತದೆ ಅದಕ್ಕೆ. ರಾತ್ರಿ ಊಟ ಮತ್ತು ಇನ್ನೂ ರಾತ್ರಿ ಆದಮೇಲೆ ಮತ್ತೆ ಹಾಲು ಮತ್ತೊಂದು ಅದು ಕುಡಿಲೇಬೇಕಾಯಿತು. ಇದೆಲ್ಲ ಬದುಕುವ ಲಕ್ಷಣ ಅಲ್ಲ, ಚೆನ್ನಾಗಿ ಬದುಕುವ ಲಕ್ಷಣ ಅಲ್ಲ. ಆ ಜನಪ್ರಿಯವಾದ ಪ್ರಸಿದ್ಧವಾದ ಗಾದೆಯನ್ನು ಇನ್ನೊಮ್ಮೆ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಒಂದು ಹೊತ್ತು ಉಂಡರೆ ಯೋಗಿ, 2 ಹೊತ್ತು ಉಂಡರೆ ಭೋಗಿ, 3 ಹೊತ್ತು ಉಂಡರೆ ರೋಗಿ, 4 ಹೊತ್ತು ಉಂಡರೆ 4 ದಿನ ಸರಿ ಎತ್ಕೊಂಡು ಹೋಗಿ. ನಮಗೆ 3 ಹೊತ್ತು ಬೇಕೇ ಬೇಕು ಅಂತ ಆಗಿಬಿಟ್ಟಿದೆ. ಮಿನಿಮಮ್ 3 ಹೊತ್ತು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಇಲ್ಲಿದ್ರೆ ಹೇಗೆ ಅಂತ. ಆದರೆ ಶಾಸ್ತ್ರವೂ ಅನುಮತಿ ಕೊಡೋದು 2 ಹೊತ್ತಿಗೆ. ಈ ಗಾದೆ ಕೂಡ ಹಾಗೆ, ಗಾದೆ ಯಾರು ಅನುಭವಿಗಳ ಕಡೆಯಿಂದ ಬಂದಿರತಕ್ಕಂಥದ್ದು ನೋಡಿ, ಅದು ಅದು ಹೇಳೋದು ಹಾಗೆ ಅಂತ. 1 ಹೊತ್ತು ಶ್ರೇಷ್ಠ, ಯೋಗಿ ಆಗ್ತಾನವನು, ಹಗಲು ಮಾತ್ರ ಆಹಾರ ಸ್ವೀಕಾರ ಮಾಡ್ತಕ್ಕಂಥವನು ಯೋಗಿ ಆಗ್ತಾನೆ. ಯಾಕೆಂದರೆ ರಾತ್ರಿ ಆಹಾರ ಸಂಸಾರಕ್ಕಿರುವಂಥದ್ದು, ಹಗಲ ಆಹಾರ ಅಧ್ಯಾತ್ಮಕ್ಕೆ ಇರತಕ್ಕಂಥದ್ದು, ಒಂದು ಪರಮಾರ್ಥಕ್ಕೆ ಒಂದು ಸಂಸಾರಕ್ಕೆ ಇರತಕ್ಕಂಥದ್ದು. ಆಹಾರ ಕಡಿಮೆ ಮಾಡಿದವನು, ಪರಮಾರ್ಥಕ್ಕೆ ತನ್ನ ಕೊಟ್ಕೊಂಡವನು ಯೋಗಿ ಆಗ್ತಾನೆ. ಯಾಕೆಂದರೆ ಅಗ್ನಿ ಮತ್ತಷ್ಟು ಜಾಗೃತವಾಗಿ ಭೋಗಾಂಶವನ್ನು ಸುಟ್ಟು ಹಾಕಿಬಿಡ್ತದೆ ಅದು, ಅವನು ಮತ್ತೂ ಯೋಗಿ ಆಗಿರಲಿಕ್ಕೆ ಯೋಗವನ್ನು ಕೊಡ್ತದೆ, ಸಹಾಯವನ್ನು ಮಾಡ್ತದೆ ಅದು. ಇನ್ನು 2 ಹೊತ್ತು ಅಡ್ಡಿ ಇಲ್ಲ, ಲೋಕ ಸಾಮಾನ್ಯರು 2 ಹೊತ್ತು ಊಟ ಮಾಡಬೇಕು, ಒಂದು ಹಗಲು ರಾತ್ರಿ, ಹಗಲು ಒಮ್ಮೆ, ರಾತ್ರಿ ಒಮ್ಮೆ, ಇನ್ನೊಂದ್ಸರಿ ಹೇಳ್ತೇವೆ ಹಗಲು ಒಮ್ಮೆ, ಒಮ್ಮೆ ಅಂದರೆ ಒಂದೇ ಸಾರಿ ಅಂತ, ರಾತ್ರಿ ಒಮ್ಮೆ ಅಂತ. ಹಗಲಿನಲ್ಲಿ ಹಗಲಿನ 2ನೇ ಯಾಮ, ಅಂದರೆ 2ನೇ ಭಾಗ, ಅಂದರೆ ಸುಮಾರು 11:00 12:00 ಮಧ್ಯ ಬರತಕ್ಕಂಥ ಸಮಯ ಇದೆ. ಆ ಸಮಯದಲ್ಲಿ ಪ್ರಧಾನವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡಿದರೆ ಸಾಯಂಕಾಲದ ಮೊದಲ ಯಾಮದಲ್ಲಿ ಸೂರ್ಯಾಸ್ತವಾಗಿ 1 ಗಂಟೆ ಕಳೆದು ಇನ್ನೊಂದು ಆಹಾರವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು. ಸಾಯಂಕಾಲದ ಮೊದಲ ಯಾಮದ ಮೊದಲ ಪೂರ್ವಾರ್ಧ, ಸೂರ್ಯಾಸ್ತವಾಗಿ 1.5 ಗಂಟೆ, 1.5 ಗಂಟೆ ಅಂದರೆ 1 ಗಂಟೆ ಕಳಿಬೇಕು, ಸಂಧ್ಯಾಕಾಲ ಕಳಿಬೇಕು, ಕಳೆದ ಬಳಿಕ 1/2 ಗಂಟೆ ಇದೆಯಲ್ಲ, ಈ ಸಮಯ ಆಹಾರಕ್ಕಿರ್ತಕ್ಕಂಥ ಸಮಯ. ಈ 2 ಹೊತ್ತು ಆಹಾರ ಸ್ವೀಕಾರ ಮಾಡ್ತಕ್ಕಂಥವನು ಅವನು ಒಳಗೂ ಹೊರಗೂ ಅನುಕೂಲವಾಗಿ ಬಾಳ್ಬೋದು, ಆತ್ಮಜೀವನ ಸಂಸಾರ ಜೀವನ ಎರಡಕ್ಕೂ ಅನುಕೂಲ ಇದೆ. ಹಾಗಾಗಿ ಅವನಿಗೆ ಇಹವೂ ಇದೆ ಪರವೂ ಇದೆ, ಹಾಗೆ ಬದುಕೋದಾದರೆ 2 ಹೊತ್ತು ಊಟ, 3 ಹೊತ್ತು ರೋಗಕ್ಕೆ ಆಹ್ವಾನ, 4 ಹೊತ್ತು ಮೃತ್ಯುವಿಗೆ ಆಹ್ವಾನ. ನೀವು 4ನೇ ಸತಿ ಊಟ ಮಾಡ್ತಾ ಇದ್ದೀರಿ ಅಥವಾ ಆಹಾರ ತಗೊಳ್ತಾ ಇದ್ದೀರಿ ಅಂದರೆ ಮೃತ್ಯುವಿಗೆ ಬಾ 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 ಅಂತ ಕರಿತಾ ಇದ್ದೀರಿ ಅಂತ ಅರ್ಥ, ಅದಕ್ಕೆ ಮೃತ್ಯುವಿಗೆ ಆಮಂತ್ರಣ ಕೊಡ್ತಾ ಇದ್ದೀರಿ ಅಂತ ಅರ್ಥ. ನಮ್ಮ ಪಾಲಿಗೆ ಅಂತಿಷ್ಟು ಆಹಾರ ಬೇಕು ಅಂತ ಇಟ್ಟಿದಾರಲ್ಲ, ಒಂದು ಅನ್ನದ ರಾಶಿ, ಅನ್ನ ಪರ್ವತ, ಇವನಿಗೆ ಇಷ್ಟು ಅಂತ ಇಟ್ಟಿದಾನಲ್ಲ, ಬೇಗ ತಿಂದು ಖಾಲಿ ಮಾಡೋನು, ಬೇಗ ಹೋಗ್ತಾನೆ, ಬೇಗ ಹೋಗ್ತಾನೆ. ಹಾಗಾಗಿ ಆಹಾರದಲ್ಲಿ ಮಿತಿ, ಮಿತಿ ಅಂದರೆ ಅಳತೆ ಅಂತ ಅರ್ಥ, ಮಿತಿ ಅಂದರೆ ಕಡಿಮೆ ಅಂತ ಅರ್ಥ ಅಲ್ಲ, ಅಗತ್ಯಕ್ಕಿಂತ ಕಡಿಮೆ ಅದು ಕೂಡ ತಪ್ಪಾಗ್ತದೆ ಅದಲ್ಲ, ಎಷ್ಟು ಬೇಕು ಅಷ್ಟು. ದೇಹಧಾರಣೆಗೆ ದೇಹವು ಚೆನ್ನಾಗಿರಲಿಕ್ಕೆ ಎಷ್ಟು ಬೇಕು ಅಷ್ಟು. ಇವನು ಹಾಗಂತೀರಿ ದೇಹವು ಚೆನ್ನಾಗಿರಲಿಕ್ಕೆ ಅಂದರೆ ಹಾಗಾದ್ರೆ ಹೊಟ್ಟೆ ತುಂಬ ಊಟ ಮಾಡಿಬಿಡುವ ಅಂದರೆ, ನೋಡಿ ದೇಹವು ಚೆನ್ನಾಗಿರಲಿಕ್ಕೆ ಎಷ್ಟು ಬೇಕು ಅಷ್ಟು ಅಂತ ಹೇಳಿರ್ತಕ್ಕಂಥದ್ದು. ಚೆನ್ನಾಗಿರಲಿಕ್ಕೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ತಿಂದರೆ ಚೆನ್ನಾಗಿರೋದಿಲ್ಲ ಶರೀರ ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಿತಿ ಮೀರಿದ ಆಹಾರ ಅಥವಾ ಮಿತಿಗಿಂತ ಹಿಂದಿರ್ತಕ್ಕಂಥ ಆಹಾರ ಅದು ಅಗ್ನಿಯನ್ನು ಹಾಳು ಮಾಡ್ತದೆ. ಅಗ್ನಿ ಹಾಳಾದರೆ
ಎಲ್ಲವೂ ಹಾಳಾಗ್ತದೆ, ಇಡೀ ನಮ್ಮ ಬದುಕೆ ಸರ್ವನಾಶವಾಗ್ತದೆ. ಅಗ್ನಿ ಸಂರಕ್ಷಣೆಯೇ ತಪಸ್ಸು, ತಪಸ್ಸೇ ಬದುಕು, ಉತ್ತಮ ಜೀವನಕ್ಕೆ ಅದು ಸೋಪಾನ. ಹರೇ ರಾಮ.